ದಿನ ಹರಿಯುವ ನೀರಿನಂತೆ ಹೋಗ್ತಿದೆ. ಹಳೆ ನೆನಪು ಸ್ವಲ್ಪ ಸ್ವಲ್ಪನೇ ಸಾಯಿಸ್ತಿದೆ. ಬೆಳಕಲ್ಲಿರಕ್ಕೆ ಇಷ್ಟ ಇಲ್ಲ ಅಂತ ಕತ್ಲೆಗೆ ಬಂದರೆ ಆ ಕತ್ಲಲ್ಲೂ ನಂಗೆ ಚಿತ್ರಹಿಂಸೆ ಮಾಡ್ತಿದೆ. ಕಳೆದೋಗಿರೋ ಪ್ರಪಂಚದಲ್ಲಿ ಸಿಗಾಕೊಂಡಿರೋ ಒಂಥರ 2 ವರ್ಷದಿಂದ ಕಷ್ಟ ಪಡ್ತಾ ಇದ್ದೀನಿ. ಆ ಒಂದು ದಿನ ನನ್ನ ಲೈಫ್ ಚೇಂಜ್ ಮಾಡಿರೋ ದಿನ. ಆವತ್ತಿಂದ ನಿದ್ದೆ ಇಲ್ಲ, ಊಟ ಸೇರ್ತಾ ಇಲ್ಲ, ಯಾರ ಹತ್ರನೂ ಮಾತಾಡೋಕ್ಕಾಗ್ತಾ ಇಲ್ಲ. ಕೊನೆಗೆ ಸಾಯನ ಅಂದರೂ ಆ ಮಾತು ನನ್ನ ಸಾಯಕ್ಕೂ ಬಿಡ್ತಾ ಇಲ್ಲ. ಇದನ್ನೆಲ್ಲ ಮರೆಯೋದಕ್ಕೆ ಇವಾಗ ಇದೊಂದೇ ನಂಗೆ ಸಹಾಯ ಮಾಡ್ತಾ ಇರೋದು. ಮಾರ್ಕಸ್, ನನಗ್ ಗೊತ್ತು ನಿನ್ ತುಂಬಾ ಕಷ್ಟ ಪಡ್ತಾ ಇದೀಯ ಅಂತ. ನಿನ್ ಕಷ್ಟದಿಂದ ಕಾಪಾಡಕ್ಕೆ ನಾನು ಬರ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಗುಡ್ ನೈಟ್. ಯಾವನೋ ಲೂಸ್. ಈ ಪರಿಸ್ಥಿತಿಗೆ ಕಾರಣ ನೀನೇ ಕಣೋ. ನಿಮ್ಮಣ್ಣ ನಿನ್ನಿಂದನೇ ಸತ್ತ. ಮರ್ಡರ್, ಕೊಲೆಗಾರ, ನಿನ್ನಿಂದನೇ ನಿಮ್ಮಣ್ಣ ಸತ್ತಿದ್ದು. ನೀನೇ ನಿಮ್ಮಣ್ಣನ್ನ ಸಾಯಿಸಿದ್ದು. ನಿನ್ನೊಬ್ಬ ಕೊಲೆಗಾರ, ಕೊಲೆಗಾರ, ಕೊಲೆಗಾರ. ಬೆಳಿ ಬರ್ತಿದ್ದೀನಿ. ಯಾರು? ಏನು ಬಾಕ್ಸ್ ಇದು? ಯಾರಲ್ಲಿ ಇಟ್ಟಿದ್ದು? ಸೈಲೆಂಟ್, ಕ್ಲೀನ್ ಯುವರ್ ಗಿಲ್ಡ್. ಮತ್ತಿರೋ ಜನ ನನ್ಗೆ ಯಾರು ಇಷ್ಟ ಇಲ್ಲ. ಯಾ ತಪ್ಪು ಮಾಡಿದ್ರೆ ನನ್ನ ಸಹಾಯ ಮಾಡಿದ್ರು? ತಪ್ಪು ಮಾಡಿರೋರು ಅವರೇ ಸಂತೋಷವಾಗಿರ್ಬೇಕು. ಯಾವ ತಪ್ಪು ಮಾಡ್ದಲ್ಲ ನೀನ್ ಸತ್ತೋದ್ರೆ ನಿನ್ನ ತಮ್ಮ ಏನ್ ಬಗ್ಗೆ ಅಂತ ಯೋಚನೆ ಮಾಡಿದ್ದ? ಅಣ್ಣ, ಅವ್ನು ಸ್ವಲ್ಪ ಸ್ವಲ್ಪನೇ ಕೂಡ ಸಹಾಯಂಗ್ ಆಗಿದ್ದಾನೆ. ಅದಕ್ಕೆ ಸರ್ ಅವನ ಕಾಪಾಡ್ಬೇಕಂತಿದ್ದು. ಸರಿ, ಹಾಗಾದ್ರೆ ಅವ್ನು ಮಾಡ್ತಾ ಇರೋದೆಲ್ಲ ತಪ್ಪು ಅಂತ ಒಪ್ಪಿಸಿದ್ದೀನಿ. ನನ್ನ ಹುಡುಕ್ತಯ್ಯ ಮಾರ್ಕಸ್. ಯಾರದು? ನಿಮ್ ವಾಯ್ಸ್ ಮಾತ್ರ ಕೇಳಿಸ್ತಿದೆ. ಅಣ್ಣ, ನೀವಾ? ಇವಾಗ ಕೇಳಿಸಿದ ಧ್ವನಿ ನಿಮ್ದ? ಹೌದು, ಅದ್ ನಿಮ್ಮಣ್ಣನ ಧ್ವನಿನೇ. ಅರೆ, ನಾ ನಿಮ್ಮಣ್ಣ ಅಲ್ಲ. ಹಾಗಾದ್ರೆ ನೀವು ಯಾರು? ನಾನು ಸತ್ತವ್ರಿಗೆ ದಾರಿ ತೋರಿಸೋ ವ್ಯಕ್ತಿ. ನಿಮ್ಮಣ್ಣಂಗೆ ದಾರಿ ತೋರಿಸಿದ್ದು ನಾನೇನೆ. ನಿಮ್ಮಣ್ಣ ತುಂಬಾ ಬೇಜಾರಾಗಿದ್ದಾನೆ. ನಮ್ಮಣ್ಣ ಬೇಜಾರಾಗಿದ್ದಾನ? ನನ್ನಿಂದ ಏನಾದ್ರು ತಪ್ಪಾಯ್ತಾ? ಹೌದು, ನೀನ್ ತಪ್ಪು ಮಾಡ್ತಾ ಇದೀಯ. ಅವ್ರ ಕೊನೆ ಹಸಿ ನೀನ್ ಚೆನ್ನಾಗಿರ್ಬೇಕು ಅಂತ. ಅರೆ, ನಿನಗ್ ನೀನ್ ಹಾಳು ಮಾಡ್ಕೊಂತಿದ್ಯ. ನಮ್ಮಣ್ಣ ನನ್ನಿಂದನೇ ಸತ್ತ. ಅವತ್ತು ನಾನು ನಿದ್ದೆ ಮಾಡಿಲ್ಲ ಅಂದಿದ್ರೆ ನಮ್ಮಣ್ಣನ್ನ ಕಾಪಾಡ್ತಿದ್ದೆ. ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ ಮಾರ್ಕಸ್, ಅದು ಅವರ ವಿಧಿವರ್ಹ, ನಾವೇನು ಮಾಡೋಕ್ಕಾಗಲ್ಲ. ಆ ವಿಷಯನ ನೀನ್ ನೋಡ್ತೀಯಾ?
ಮಾರ್ಕಸ್, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಹಾ ಹೇಳಿ ಅಣ್ಣ. ಐ ಥಿಂಕ್ ನನ್ನ ಟೈಮ್ ಮುಗೀತು ಅನ್ಸುತ್ತೆ ಮಾರ್ಕಸ್. ಯಾಕಣ್ಣ, ಏನೇನು ಮಾತಾಡ್ತಿದ್ಯಾ? ಓ, ವಿಡಿಯೋ ನೆನೆಸ್ಕೊಂಡಿದ್ರೆ ಬೇಜಾರಾಗ್ತಿದ್ಯಾ? ನನಗೆ ಯಾಕೋ ತುಂಬ ಬೇಜಾರಾಗ್ತಿದೆ. ಒಂದು 5 ನಿಮಿಷ ಫುಡ್ ಡೆಲಿವರಿ ಮಾಡೋದು ಲೇಟ್ ಆಯಿತು ಅಂತ ಆ ಹುಡುಗಿ ನನ್ನ ಹೊಡೆದು, ನಾನೇನು ಅವ್ಳಿಗೆ ಹೊಡೆದಂಗೆ ಒಂದು ವಿಡಿಯೋ ಶೂಟ್ ಮಾಡಿ ಅದನ್ನ ಈ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದಾಳೆ. ಅದು ನಿಜಾನೋ ಸುಳ್ಳು ಅಂತಲೂ ಗೊತ್ತಿಲ್ಲದೇನೆ ಈ ಜನ ನನಗೆ ತುಂಬ ಟಾರ್ಚರ್ ಕೊಡ್ತಿದ್ದಾರೆ ಮಾರ್ಕಸ್. ನೀನೇನು ಬೇಜಾರಾಗಬೇಡಣ, ನನಗೆ ಗೊತ್ತು ನೀನೆಂಥವನಂತ. ನಮ್ಮ ಜನರಿದ್ದಾರೆ ನೋಡಿ, ಅವ್ರಿಗೆ ಒಳ್ಳೇದ್ಯಾದು ಕೆಟ್ಟದ್ಯಾದು ಅಂತ ಗೊತ್ತಿಲ್ಲ. ಅವ್ರಿಗೆ ಅವ್ರು ನೋಡಿದ್ದೆಲ್ಲ ಹಾಲು ಅಂದ್ಕೊಂಬಿಟ್ಟಿದ್ದಾರೆ. ಅವ್ರಿಗೆ ಹಾಲು ಯಾವುದು ವಿಷ ಯಾವುದು ಅಂತ ಗೊತ್ತಿಲ್ಲ. ಅವ್ರಿಗೆ ನೀನು ಒಳ್ಳೆಯವನಂತ ಗೊತ್ತಾದರೆ ಇದನ್ನೆಲ್ಲ ಮರ್ತೋಗ್ತಾರೆ. ನೀನೇನು ಬೇಜಾರಾಗಬೇಡ. ಹ್ಞೂ ಗೊತ್ತು ಮಾರ್ಕಸ್, ನನಗೊಂದು ಮಾತು ಕೊಡ್ತೀಯಾ? ಹಾಂ ಹೇಳಿ ಅಣ್ಣ. ನಂತರ ಯಾ ತಪ್ಪು ನಿರ್ಧಾರ ತಗೋಬೇಡ. ನೀನು ಯಾವಾಗಲೂ ಧೈರ್ಯವಾಗಿದ್ದೋ ಲೈಫ್ನ ಗೆತ್ತೋರಿಸ್ಬೇಕು. ಅದೇ ನನ್ನ ಕೊನೆಯ ಆಸೆ. ನಂಗೆ ಯಾಕೋ ತಲೆ ಸುತ್ತಾ ಇದೆ ಅಣ್ಣ, ನಾನು ನಾಳೆ ಮಾತಾಡ್ತೇನೆ. ಆಯಿತು ಮಾರ್ಕಸ್, ಮಲ್ಕೋ. ಮಾರ್ಕಸ್, ನನಗೆ ಬೇರೆ ದಾರಿ ಇರಲಿಲ್ಲ, ಅದಕ್ಕೆ ನೀನು ಕುಡಿಯೋ ಹಾಲಿಗೆ ನಿದ್ದೆ ಮಾತ್ರೆ ಆಗಬೇಕಾಗಿತ್ತು. ನೀನು ಎದ್ದಿದ್ರೆ ನನ್ನ ದಾರಿಗೆ ಅಡ್ಡ ಆಗ್ತೀಯಾ? ನನಗೆ ಈ ಜೀವನ ಸಾಕಾಗೋಗಿದೆ, ಅದಕ್ಕೆ ಈ ನಿರ್ಧಾರ ತಗೊಂಡೆ. ಅಣ್ಣ, ಓ ಬಾತ್ರೂಮಲ್ಲಿದ್ದೆ ಅಣ್ಣ. ಅಣ್ಣ ಇಷ್ಟೊತ್ತಿಂದ ಕರಿತೀನಿ, ಬಾತ್ರೂಮಲ್ಲಿ ಏನು ಮಾಡ್ತಾ ಇದೀಯಾ? ಅಣ್ಣ ಸಾರಿ ಮಾರ್ಕಸ್, ನಾನು ಕ್ಷಮಿಸ್ಬಿಡು. ನಾನು ಇಷ್ಟೋ ಟ್ರೈ ಮಾಡಿ ನೋಡಿದೆ, ಆದರೆ ಅದರಿಂದ ಆಚೆ ಬರೋಕ್ಕಾಗಲಿಲ್ಲ. ಒಂದೊಂದು ದಿನಾನು ಜನರು ಮಾತು ನನ್ನ ಹಿಂಸೆ ಮಾಡ್ತಿತ್ತು. ನನ್ನ ಮನಸ್ಸು ಇಷ್ಟು ವೀಕ ಇಲ್ಲ ಈ ಜನರ ಮಾತು ಅಷ್ಟು ಸ್ಟ್ರಾಂಗ ಅಂತ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನಿಜ, ಇದರಲ್ಲಿ ಯಾರು ತಪ್ಪು ಇಲ್ಲ. ನಾನು ನೆನೆಸ್ಕೊಂಡು ಏನೂ ಬೇಜಾರಾಗಬೇಡ. ನಾನು ಈ ಭೂಮಿಯಲ್ಲಿಲ್ಲ ಅಂದರೂ ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ನೋಡ್ದ ಅಳ್ಬೇಡ ಮಾರ್ಕಸ್, ನಿಮ್ಮ ಅಣ್ಣನ ಮಾತೆ ನಂಗೆ ಇಲ್ಲಿ ಕರೆಸಿದ್ದು. ಈ ಕುಡಿಯೋ ಅಭ್ಯಾಸದಿಂದ ನೀನು ತುಂಬ ಕಷ್ಟಪಡ್ತಿದ್ದೆ, ಕಷ್ಟದಿಂದ ಕಾಪಾಡಕ್ಕೆ ನಾನು ಬಂದೆ. ಈ ಕುಡಿಯೋದ್ರಿಂದ ಆ ವಿಷಯನ ಮರಿತೀನಿ ಅಂದ್ಕೊಂಡಿದ್ದೆ, ಆದರೆ ಅಣ್ಣನ ಮಾತನ್ನ ಮೀರ್ತಾಯಿನಿ ಅಂತ ಅಂದ್ಕೊಂಡಿಲ್ಲ. ಹಿಂದೆ ಆಗಿರುವ ಘಟನೆಗಳನ್ನೆಲ್ಲ ಬದಲಾಯಿಸೋಕ್ಕಾಗೋದಿಲ್ಲ, ಭವಿಷ್ಯವನ್ನು ಮುಂದುವರಿಬೇಕು ನೀನು. ಈಗ ನಡೆದಿದ್ದು ಕನ್ಸ ಇಲ್ಲ ನನ್ಸ ಅಂತ ಗೊತ್ತಿಲ್ಲ, ಆದರೆ ಒಂದು ಮಾತ್ರ ಅರ್ಥ ಆಯಿತು. ಒಬ್ಬ ಮನುಷ್ಯನ ಬದುಕು ತುಂಬಾ ವ್ಯತ್ಯಾಸವಾಗಿರೋದು, ಯಾಕಂದರೆ ಅಲ್ಲಿ ಸ್ವಲ್ಪ ಸಂತೋಷ, ತುಂಬ ಕಷ್ಟ. ಆ ಕಷ್ಟದ ಹೆಸರಲ್ಲಿ ಇಲ್ಲಿ ನಂತರನೇ ತುಂಬ ಜನ ಕುಡಿಯೋದು, ಸಿಗರೆಟ್ ಸೇದೋದು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಅವರ ಬದುಕನ್ನು ಅವರೇ ಹಾಳು ಮಾಡಿಕೊಂಡಿದ್ದಾರೆ. ಆ ಕಷ್ಟದ ಮೂಲ ಕಾರಣ ಗೊತ್ತಾದರೆ ಸಾಕು, ಅದನ್ನು ಸುಲಭವಾಗಿ ಸರಿಪಡಿಸ್ಕೊಬೋದು. ನಿನ್ನ ಜೊತೆ ಯಾವಾಗಲೂ ಇರ್ತೀನಿ.